ಸ್ಟಾರ್ ವಾರ್ ಮತ್ತೆ ಮುಂದುವರಿತಾ ಇದೆ. ನಾವೀಗ ಸೋಮಶೇಖರ ರೆಡ್ಡಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಳ್ಳಾರಿ ನಗರದ ಬಿಜೆಪಿಯ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಅವರ ಸಹೋದರ, ಇವರ ಪ್ಲಸ್ ಪಾಯಿಂಟ್ಸ್ ಏನಿದೆ ಅಂತ ನೋಡಿದ್ರೆ, ನಾವು ಗಣಿ ಧಣಿ ಜನಾರ್ದನ್ ರೆಡ್ಡಿ ಅವರ ಸಹೋದರ ಮೊಟ್ಟ ಮೊದಲ ಪ್ಲಸ್ ಪಾಯಿಂಟ್ ಇವರಿಗೆ. ಅದೇ ದೊಡ್ಡ ಶಕ್ತಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬ್ರದರ್ ನಾನು ಅನ್ನೋದೇ ಒಂದು ದೊಡ್ಡ ಒಂದು ಶಕ್ತಿಯಾಗಿರುತ್ತೆ. ಅನಂತರದಲ್ಲಿ ಜನರಿಗೆ ಬಹಳ ಸುಲಭವಾಗಿ ಸಿಗ್ತಕ್ಕಂತಹ ಸರಳ ವ್ಯಕ್ತಿತ್ವದ ವ್ಯಕ್ತಿ ಅಂತ ಕೂಡ ಇದೇ ಸೋಮಶೇಖರ ರೆಡ್ಡಿ ಅವರಿಗೆ ಕರೀತಾರೆ. ಯಾವಾಗ ಕಾಲ್ ಮಾಡಿದ್ರು ಸಿಗ್ತಾರೆ, ಅವರು ಕರೆದ ಕಡೆ ಬರ್ತಾರೆ, ಸಮಸ್ಯೆ ಇದ್ರೆ ಆಲಿಸ್ತಾರೆ ಅಂತ ಹೇಳಿ. ಜೊತೆಗೆ ಶಾಸಕತ್ವ ಹೋದ ಮೇಲೂ ಕೂಡ ಏನೋ ನಾನು ಎಲೆಕ್ಷನ್ ಸೋತುಬಿಟ್ಟೆ ಅಥವಾ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಅಂದ ತಕ್ಷಣ ಕ್ಷೇತ್ರಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಯಾವತ್ತೂ ಕೂಡ ಸೋಮಶೇಖರ ರೆಡ್ಡಿ ಅವರು ಕೂತಿರಲಿಲ್ಲ. ಜನ ಜೊತೆ ಟಚ್ಚಲ್ಲೇ ಇದ್ರು ಅವರು. ಇನ್ನು ಜೆ ಡಿ ಎಸ್ನ ಇಕ್ಬಾಲ್ ಹೊಟ್ಟೂರ್ ಅವರು ಆಗಲೇ ಹೇಳ್ತಿದ್ದೆ, ಅಲ್ಪಸಂಖ್ಯಾತ ಮತಗಳನ್ನು ಅವರು ಸೆಳೆದುಬಿಟ್ರೆ ಅದು ಕಾಂಗ್ರೆಸ್ನ ಬುಟ್ಟಿಯಿಂದ ಅಲ್ಪಸಂಖ್ಯಾತ ಮತಗಳನ್ನು ಜೆ ಡಿ ಎಸ್ ಸೆಳ್ಕೊಂಡ್ರೆ ಸಹಜವಾಗಿ ಅದು ಬಿ ಜೆ ಪಿಗೆ ಹೆಲ್ಪ್ ಆಗುತ್ತೆ. ಇವಿಷ್ಟು ಕೂಡ ಸೋಮಶೇಖರ ರೆಡ್ಡಿ ಅವರ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಜೊತೆಗೆ ಇವತ್ತಿಗೂ ಆ ಭಾಗದಲ್ಲಿ ಮಾತಾಡ್ತಾರೆ, ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಸರಿನೋ ತಪ್ಪೋ ಬೇರೆ ವಿಚಾರ, ಜನಾರ್ದನ್ ರೆಡ್ಡಿ ಹೋದ ಮೇಲೆ ಬಳ್ಳಾರಿ ಲಕ್ಷ್ಮಿನೇ ಹೊರಟೋಯ್ತು, ಈ ರೀತಿ ಮಾತು ಕೇಳಿಬರುತ್ತಲ್ಲಿ ಅಂದರೆ ಆ ಗಣಿ ನಂಬಿಕೊಂಡು ಅದರಲ್ಲಿ ಜೆ ಸಿ ಬಿ ನಡೆಸೋರು, ಲಾರಿ ಚಾಲಕರು, ಗಣಿಲಿ ಕೆಲಸ ಮಾಡ್ತಿದ್ದವರು, ಕೂಲಿ ಕಾರ್ಮಿಕರು, ಇವರೆಲ್ಲರೂ ಕೆಲಸ ಹೋಯಿತು. ಆಲ್ಟರ್ನೇಟಿವ್ ಆಗಿ ರಾಜ್ಯ ಸರ್ಕಾರವೂ ಏನೂ ಮಾಡಲಿಲ್ಲ ಆ ಭಾಗದ ಜನರಿಗೆ, ಕೇಂದ್ರ ಕೂಡ ಆ ಭಾಗದ ಜನರಿಗೆ ಯಾವ ಕೆಲಸವನ್ನು ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿ ನಿರುದ್ಯೋಗ ಕೂಡ ದೊಡ್ಡ ಮಟ್ಟದಲ್ಲಿ ಬಳ್ಳಾರಿ ಭಾಗದಲ್ಲಿ ಒಂದು ಸಮಸ್ಯೆ ಆಗಿದೆ. ಹಾಗಾಗಿ ಒಂದು ನಿರ್ಲಕ್ಷ್ಯ, ಆಗ ಸೋನಿಯಾ ಗಾಂಧಿ ಅವರು ಬಂದು ಕಂಟೆಸ್ಟ್ ಮಾಡಿದಾಗ ಬಳ್ಳಾರಿ ಬೇಕಿತ್ತು, ಇದೇ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಪಾದಯಾತ್ರೆ ಮಾಡಲಿಕ್ಕೆ ಇದೇ ಬಳ್ಳಾರಿ ಬೇಕಿತ್ತು, ಇಷ್ಟೆಲ್ಲ ರೆಡ್ಡಿಯವ್ರ ಮೇಲೆ ಆರೋಪ ಮಾಡಿದಂಥವ್ರು ಆನಂದ್ ಸಿಂಗ್ ಅವ್ರನ್ನ, ನಾಗೇಂದ್ರ ಅವರನ್ನ, ಇದೇ ಬಿ ಜೆ ಪಿಲಿದ್ದು ಅವರು ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದವ್ರನ್ನ, ಅವರನ್ನು ನೀವು ಹೇಗೆ ಕರ್ಕೊಂಡ್ಬಿಟ್ರಿ ನಿಮ್ಮ ಪಾರ್ಟಿಗೆ, ನೀವೇನು ಭೀಕ್ತನ ಮಾಡೋಕ್ಕೆ ಹೋಗಿರ್ಲಿಲ್ವಾ ಅಂತ ಅಲ್ಲಿ ಜನ ಮಾತಾಡ್ತಾರೆ. ಆ ಕಾರಣಕ್ಕೆ ತಾರತಮ್ಯ ಮಾಡ್ತು ಸರ್ಕಾರ ಈ ಭಾಗಕ್ಕೆ ಅನ್ನೋದು ಕೂಡ ಒಂದು ಮಾತಿದೆ. ಬಹುಶಃ ಅದು ಒಂದು ಹಂತಕ್ಕೆ ಇದು ಸೋಮಶೇಖರ ರೆಡ್ಡಿ ಅವರು ಕೂಡ ಇಲ್ಲಿ ಪ್ಲಸ್ ಆಗಬಹುದಾಗುತ್ತೆ. ಇನ್ನು ಮೈನಸ್ ಕಡೆ ನಾವು ಅಬ್ಸರ್ವ್ ಮಾಡ್ತಾ ಬರೋಣ, ಸೋಮಶೇಖರ ರೆಡ್ಡಿ ಅವರಿಗೆ ಯಾವ ಪಾಯಿಂಟ್ಸ್ ಮೈನಸ್ ಇದೆ ಅಂತ ಹೇಳಿ. ಬೇಲ್ ಡೀಲ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದರು ಸೋಮಶೇಖರ ರೆಡ್ಡಿ ಅವರು ಕೂಡ. ಈ ಅಂಶವನ್ನು ಇಲ್ಲಿನ ಮತದಾರ ತುಂಬ ಗಂಭೀರವಾಗಿ ಪರಿಗಣಿಸಿದ್ದೇ ಆದರೆ ಅದು ದೊಡ್ಡ ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ಸೋಮಶೇಖರ ರೆಡ್ಡಿ ಅವರಿಗೆ. ರೆಡ್ಡಿಗಳಿಗಿಂತ ಇವರ ಪಿ ಎ ಕಾಟಕ್ಕೆ ತುಂಬ ಜನ ಬೇಸತ್ತುಬಿಟ್ಟಿದ್ದಾರೆ ಅಂಥೇಳಿ. ಇಲ್ಲಿ ನಮ್ಮಣ್ಣ 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 ಅಂತ ಹೇಳ್ಕೊಂಡೋದಷ್ಟು ಜನ ದೌರ್ಜನ್ಯ ಮಾಡ್ತಾರೆ, ಕಾಟ ಕೊಡ್ತಾರೆ, ಇದಕ್ಕೂ ಕೂಡ ಒಂದಷ್ಟು ಜನಕ್ಕೆ ಬೇಸರ ಇದೆ. ಜನರ ಜೊತೆಯಲ್ಲಿರೋದೇನೋ ನಿಜ ಇವರು, ಆದರೆ ತುಂಬ ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇವ್ರ ಮೇಲೆ ಕೇಳಿಬರುತ್ತೆ. ಇನ್ನು ಬಿ ಜೆ ಪಿ ಹಿರಿಯ ನಾಯಕರ ಸಂಪೂರ್ಣ ಬೆಂಬಲ ಇವರಿಗೆ ಇಲ್ಲದೇ ಇರುವುದು ಕೂಡ ಒಂದು ದೊಡ್ಡ ಒಂದು ಮೈನಸ್ ಪಾಯಿಂಟ್ ಆಗಿರುತ್ತೆ. ಯಾರಾದರೂ ನಿಂತ್ಕೊಂಡು ಸೋಮಶೇಖರ ರೆಡ್ಡಿ ಅವರು ನಮ್ಮವರು, ಜನಾರ್ದನ್ ರೆಡ್ಡಿ ನಮ್ಮವರು, ಬೆಂಬಲಿಸಿ ಇವ್ರನ್ನ, ಏನು ಮಾಡಬಾರ್ದಪ್ಪ ಏನು ಮಾಡಿಬಿಟ್ಟಿಲ್ಲ ಅಂತ ಯಾವ ಯಾವ ನಾಯಕರು ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ವೇದಿಕೆ ಮೇಲೆ ಇವರು ಕರೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇಂಥ ಸ್ಥಿತಿ ಇರಬೇಕಾದ್ರೆ ಇವರಿಗೆ ಬಿ ಜೆ ಪಿ ಹಿರಿಯ ನಾಯಕರ ಆಶೀರ್ವಾದ ಇಲ್ಲದೇ ಇದ್ದ ಮೇಲೆ ಹೇಗೆ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ, ಈ ಪ್ರಶ್ನೆ ಕೂಡ ಇದೆ. ಇದರ ಆಚೆಗೆ ಈ ಜಾತಿ ಲೆಕ್ಕಾಚಾರಗಳು ಅಲ್ಲಿ ಏನಾದರೂ ಕನ್ಸಲ್ಟೇಟ್ ಆದರೆ, ಒಳ ಒಪ್ಪಂದಗಳು ನಡೆದರೆ, ಅಥವಾ ಪಾಲಿಕೆ ಮಟ್ಟದಲ್ಲಿ ವಿರೋಧ ಇದ್ದರೂ ಕೂಡ ಇನ್ನೇನಾದರೂ ಟ್ರಿಕ್ಸನ್ನು ಬೇರೆ ಪಾರ್ಟಿ ಕ್ಯಾಂಡಿಡೇಟ್ಸ್ ಮಾಡಿಕೊಂಡ್ರೆ ಆಗ ಚಿತ್ರಣ ಬೇರೆದೇ ಆಗಬಹುದು ಅನ್ನೋದು ಇವರ ವಿಚಾರದಲ್ಲಿರ್ತಕ್ಕಂಥ ದೊಡ್ಡ ಒಂದು ಮೈನಸ್ ಪಾಯಿಂಟ್ ಆಗಿರುತ್ತೆ. ಶ್ರೀರಾಮುಲು ಅವರು ನಂಬ್ಕೊಂಡಿದ್ದಾರೆ, ಯಾಕಂತ ಹೇಳಿದ್ರೆ ಒಂದು ಕಾಲಕ್ಕೆ ಇದೇ ಕರುಣಾಕರ್ ರೆಡ್ಡಿ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಂಥವ್ರು. ಈಗ ಕರುಣಾಕರ್ ರೆಡ್ಡಿ ಅವ್ರಿಗೂ ಇವ್ರಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಅವರಿದ್ದಾರೆ. ರೆಡ್ಡಿ ಅವರಂತೂ ಬಳ್ಳಾರಿಗೆ ಬರುವಂತಿಲ್ಲ, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಶ್ರೀರಾಮುಲು ಅವ್ರಿಗೆ ಒಂದು ಕಡೆ ಮೊಳಕಾಲ್ಮೂರು, ಒಂದು ಕಡೆ ಬಾದಾಮಿ, ಎರಡೂ ಕಡೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಮೊಳಕಾಲ್ಮೂರಲ್ಲಿ ಮ್ಯಾಸ ನಾಯಕರು, ಊರ ನಾಯಕರು ಅಂಥೇಳಿ ಅಲ್ಲಿ ತಿಪ್ಪೇಸ್ವಾಮಿ ಅವರು ಅವ್ರದ್ದೊಂದು ಫೈಟ್ ಶುರು ಮಾಡಿದ್ದಾರೆ. ಬಳ್ಳಾರಿಯಿಂದ ಯಾವುದೋ ಇತಿಹಾಸದ ಕಾಲದಲ್ಲಿ ಆ ಭಾಗದಿಂದ ನಾಯಕರು ಬಂದುಬಿಟ್ಟಿದ್ರು, ನಮ್ಗೆ ಫೈಟ್ ಆಗಿತ್ತು, ನಾವು ದುರ್ಗದವರು ಅವ್ರನ್ನೆಲ್ಲ ಓಡಿಸ್ಬಿಟ್ವಿ, ಇಲ್ಲಿಂದ ಅವ್ರನ್ನ ಯಾವ ಕಂಗೆ ಗೆಲ್ಲಿಸಬಾರ್ದು ಅಂತ ಅವ್ರು ಹೇಳ್ತಾರೆ. ಇನ್ನು ಬಾದಾಮಿಯಲ್ಲಿ ಖುದ್ದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ನಿಂತಿದ್ದಾರೆ. ಈ ಎರಡು ಸ್ಪರ್ಧೆಗಳ ನಡುವೆ ಶ್ರೀರಾಮುಲು ಅವರು ಎಷ್ಟರ ಮಟ್ಟಿಗೆ ಬಳ್ಳಾರಿ ನಗರಕ್ಕೆ ಬಂದು ಅಲ್ಲಿ ಸೋಮಶೇಖರ ರೆಡ್ಡಿ ಅವರ ಪರವಾಗಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ, ಈ ಪ್ರಶ್ನೆ ಕೂಡ ಇದೆ. ಇದರ ಆಚೆಗೆ ಜನಾರ್ದನ್ ರೆಡ್ಡಿ ಅವರು ಫಿಸಿಕಲಿ ದೈಹಿಕವಾಗಿ ಬಳ್ಳಾರಿಯಲ್ಲಿ ಇಲ್ಲದೇ ಇದ್ದ ಮಾತ್ರಕ್ಕೇ ಏನೇನು ನಡೆಯಲ್ವಾ ಅವ್ರದ್ದು ಅಂತ ಕೂಡ ಹೇಳಲಿಕ್ಕಾಗಲ್ಲ. ಮೊಬೈಲ್ ಇದೆ, ಫೋನ್ ಇದೆ, ಮಾತಾಡಬಹುದಾಗತ್ತೆ, ಆ ಪಟ್ಟಿಗಳು ಗೊತ್ತಿರುತ್ತೆ, ಸ್ಥಳೀಯ ಲೀಡರ್ಸ್ ಗೊತ್ತಿರ್ತಾರೆ, ಇದ್ರ ಮೇಲೂ ರಾಜಕಾರಣ ಮಾಡಬಹುದಾಗತ್ತಾ. ಈ ರೀತಿ ಸಾಕಷ್ಟು ಚರ್ಚೆಗಳಿವೆ. ನೋಡೋಣ ಈ ಬಳ್ಳಾರಿ ನಗರದ ಸ್ಟಾರ್ ವಾರ್ ಎಲ್ಲಿಗೆ ಬಂದು ನಿಲ್ಲುತ್ತೆ, ಈ ಭಾಗದ ಜನ ಯಾರು ನಾಯಕ ಮಾಡ್ತಾರೆ ಅಂತ ಹೇಳಿ. ಇದು ಇವತ್ತಿನ ಸ್ಟಾರ್ ವಾರ್ ಆಗಿತ್ತು. ನಾಳೆ ಮತ್ತೊಂದು ಕ್ಷೇತ್ರ, ಮತ್ತೊಬ್ಬ ನಾಯಕ, ಆ ನಾಯಕ ನಡುವಿನ ಸ್ಪರ್ಧೆಗಳು, ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.